ಮೊದಲನೇದಾಗಿ ಈಗ ರಾಜ್ಯ ಮತ್ತು ಭಾಷಾವಾರು ಏನು ಪ್ರಾಂತ್ಯಗಳ ರಚನೆ ಆದಮೇಲೆ 1956ನೇ ಇಸ್ವಿನಲ್ಲಿ ಆದಮೇಲೆ ಭಾಷಾವಾರು ಪ್ರಾಂತ ರಚನೆಯಾಗಿ ಎಲ್ಲಿ ಎಲ್ಲ ರಾಜ್ಯಗಳನ್ನು ವಿಂಗಡಣೆ ಆದಾಗ ಎಲ್ಲಿ ಕನ್ನಡ ಎಲ್ಲಿ ಕನ್ನಡ ಹೆಚ್ಚು ಮಾತನಾಡ್ತಾರೋ ಅದು ಆ ಭಾಷೆಗಳು ಅಂತ ಅಂತಾದಾಗ ಆಗಿನ 1956ನೇ ಇಸ್ವಿನಲ್ಲಿ ಮೈಸೂರು ರಾಜ್ಯ ಆಗಿತ್ತು. ಆವಾಗಲೇ ಅದು ಫಜೇಲ್ ಅಲಿ ಅಂತ ಅದಕ್ಕಿಂತ ಮುಂಚೆ ಒಂದು ಆಯೋಗ ಇದ್ದಾಗ ಅದು ಬೆಳಗಾವಿನ ಕರ್ನಾಟಕಕ್ಕೆ ಸೇರಿಸಿದಂಥದ್ದು. ಅದಾದ ಮೇಲೆ ಪದೇ ಪದೇ ಮಹಾರಾಷ್ಟ್ರ ಈ ಮತ್ತು ಕೇಂದ್ರ ಅಂದಿನ ಕೇಂದ್ರ ಸರ್ಕಾರದ ಮುಂದೆ ಪ್ರೆಷರ್ ಆಗ್ತಾ ಬಂತಾ ಇರ್ತು, ಇದು ನಮಗೆ ಈ ಗಡಿ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಮಹಾರಾಷ್ಟ್ರದ ಒಂದು ಒತ್ತಡಕ್ಕೆ ಮಣಿದು ಅಂದಿನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದಂಥ ಮೆಹರ್ ಚಂದ್ ಮಹಾಜನ್ ಅವರ ಒಂದು ಆಯೋಗವನ್ನು ರಚನೆ ಮಾಡುತ್ತೆ. ಯಾವಾಗ 1966ನೇ ಇಸ್ವಿನಲ್ಲಿ ಅಕ್ಟೋಬರ್ 25ಕ್ಕೇನು ಆಯೋಜನೆ ಆಯೋಗ ರಚನೆ ಮಾಡುತ್ತೆ. ಅದು ಬೇಕು ಅಂತ ಬೇಡಿಕೆ ಇಟ್ಟವರು ಮಹಾರಾಷ್ಟ್ರದವರೇ ಅದನ್ನು ಮಾಡಿದಂಥದ್ದು. ಯಾಕಂದ್ರೆ ನಮಗೆ ಅವರು ಆವಾಗ ಹೇಳಿದಂಥದ್ದು 864 ಹಳ್ಳಿಗಳು ಕರ್ನಾಟಕದ್ದು ನಮಗೆ ಸೇರಿದ್ದು ಅಂತ ಅಂದ್ಬಿಟ್ಟು ಇದು ಮಾಡಿದಂಥದ್ದು. ಆಮೇಲೆ 1967 ಅಂದರೆ ಒಂದು ವರ್ಷದ ಮಿತಿನಲ್ಲಿ ಆಯೋಗ ತನ್ನ ವರದಿಯನ್ನು ಕೊಡುತ್ತೆ. ಆಯೋಗ ತನ್ನ ವರದಿಯನ್ನು ಕೊಟ್ಟಾಗ ಸ್ಪಷ್ಟವಾಗಿ ಒಂದು ಉಲ್ಲೇಖ ಮಾಡುತ್ತೆ. ಅಂದರೆ ಒಂದು ಅದಕ್ಕಿಂತ ಮುಂಚೆ ಒಂದು ನಿಯಮ ಇರುತ್ತೆ ಆಯೋಗದ ಮುಂದೆ. ಜಡ್ಜ್ ಸಾಹೇಬರು ಹೇಳ್ತಾರೆ ಎಲ್ಲಿ 50% 50% ಇಲ್ಲ 50%ಕ್ಕಿಂತ ಹೆಚ್ಚು ಕನ್ನಡಿಗರು ಇರ್ತಾರೋ ಅದು ಕರ್ನಾಟಕಕ್ಕೆ ಸೇರುತ್ತೆ, ಅಲ್ಲಿ 50%ಕ್ಕಿಂತ ಹೆಚ್ಚು ಮಹಾರಾಷ್ಟ್ರ ಮಾತಾಡೋರು ಇದ್ರು ಅದು ಮಹಾರಾಷ್ಟ್ರಕ್ಕೆ ಸೇರುತ್ತೆ ಅನ್ನೋದು ಆ ಒಂದು ಒಂದು ಒಂದ್ ಲೈನ್ ಆಫ್ ಇದ್ರಲ್ಲಿ ಅದು ಆಯೋಗ ರಚನೆ ಆಯ್ತು. ಅದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ರು ಕರ್ನಾಟಕಕ್ಕೆ ಸೇರ್ಬೇಕು ಅನ್ನೋದು ಆಯ್ತು ವರದಿಯಲ್ಲಿ, ಬಟ್ ಆ ವರದಿ ಇನ್ನೂ ಕೂಡ ಅಧಿಕೃತವಾಗಿ ಜಾರಿ ಆಗ್ಲಿಲ್ಲ. ಎಲ್ಲರೂ ಕೂಡ ಯಾರು ಕೂಡ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಅದನ್ನ. ಅಲ್ಲಿಂದ ಕರ್ನಾಟಕದಲ್ಲಿ ಬಂದಂತ ಎಲ್ಲಾ ಸರ್ಕಾರಗಳು ನೆಲ ಜಲ ಭಾಷೆ ಗಡಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡದೆ ಮಹಾಜನ್ ವರದಿ ಅಂತಿಮ ಅನ್ನೋದನ್ನೇ ಪ್ರತಿಪಾದನೆ ಮಾಡ್ಕೊಂಡು ಬರ್ತಾ ಇದೆ. ಈಗಿನ ಬಿಜೆಪಿ ಸರ್ಕಾರ ಕೂಡ ಮಹಾಜನ್ ಆಯೋಗನೇ ಆಯೋಗದ ವರದಿನೇ ಅಂತಿಮ, ಇದ್ರ ಇದ ಮೇಲೆ ಬೇರೆ ಯಾವುದು ಮಾತಿಲ್ಲ. ಇದು ಮತ್ತೆ ಕಾನೂನು ಸುವ್ಯವಸ್ಥೆ ಏನು ಕಾಪಾಡ್ಕೋಬೇಕೋ ರಾಜ್ಯ ಸರ್ಕಾರ ಪಾಲಿಸುತ್ತೆ, ಮಹಾರಾಷ್ಟ್ರದ ಏನು ಈ ಪುಂಡಾಟಿಕೆ ನಡೆಸ್ತಾ ಇತ್ತು ಅದಕ್ಕೆ ತಕ್ಕ ಉತ್ತರವನ್ನು ರಾಜ್ಯ ಸರ್ಕಾರ ಕೊಟ್ಟೇ ಕೊಡುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.